ಆತ್ಮೀಯ ಹೇ ಸೀತಾರಾಮ ವೀಕ್ಷಕರ, ನಾನು ನಿಮ್ಮವ ಎಂ ಆಯೋಜ ಮಲ್ಲಪ್ಪ ಜೊತೆಯವರು. ತಮಗೆ ಈ ವಿಶೇಷ ವಾರ್ತಾ ಚರ್ಚೆಗೆ ಆಹ್ವಾನ. ಏನದು ವಿಶೇಷ? ಮತ್ತೊಬ್ಬರು ನಿವೇಶನ ತೆಗೆದುಕೊಂಡಿದ್ದಾನೆ, 5 ಎಕರೆ ಜಮೀನು ತೆಗೆದುಕೊಂಡಿದ್ದಾನೆ, ಮತ್ತು ವಾಪಸ್ ಮಾಡ್ತಾ ಇದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಹಾಗೆ ಯಾಕೆ ತೊಗೊಂಡ್ರಾಗ ವಾಪಸ್ ಯಾಕೆ ಮಾಡಿರ್ತಿದ್ದಾರೆ? ಯಾವ ಕಾರಣ ತೊಗೊಂಡ್ರೆ ಆ ಕಾರಣಕ್ಕೆ ಅದನ್ನ ಉಪಯೋಗ ಮಾಡ್ಬೇಕಾಗಿತ್ತಲ್ಲ. ತೊಗೊಂಡ್ರಾಗ ವಾಪಸ್ ಮಾಡ್ತಾರೆ ಈ ರಾಹುಲ್ ಖರ್ಗೆ ಅವರು. ಏನೋ ಒಂದು ಸಂಸ್ಥೆ ಕಟ್ಟೆ ಏನೋ ಮಾಡಬೇಕು ಅನ್ನೋಂತ ದೊಡ್ಡ ಆಶೆ ಇಟ್ಕೊಂಡು ಮಾಡಿದರು. ಹಾಂ, ವಿಶೇಷವಾಗಿ ರಾಜ್ಯಸಭೆ ಬಿ ಜೆ ಪಿ ಸದಸ್ಯ ಲಹರ್ ಸಿಂಗ್ ಅವರು, ಶಿರೋಯ ಅವರು ಏನು ಆರೋಪ ಮಾಡಿದರು? ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಪ್ರಭಾವ ಬೇರೆ ತಮ್ಮ ಅಣ್ಣನ ಟ್ರಸ್ಟ್ಗೆ ಏನಪ್ಪ ಅಂದರೆ 5 ಎಕರೆ ಜಮೀನನ್ನು ಮಂಜೂರು ಮಾಡಿಸಿದ್ರು ಅಂತೇಳಿ ಆರೋಪ ಮಾಡಿದರು. ಅದಕ್ಕೆ ನಮ್ಮ ರಾಜ್ಯಪಾಲರು ಎಷ್ಟು ಇಷ್ಟ ಬೇಕಾಗಿತ್ತು, ಒಳ್ಳೆ ಕೆಲಸ ಮಾಡಿದ್ರು, ತನಿಖೆಗೆ ಹಾಕಿರಿ ಅಂತೇಳಿ ಎನ್ಕ್ವೈರಿ ಮಾಡಿ ಕೇಳಿಕ್ಕೆ ಶುರು ಮಾಡಿದ್ರು. ಏನದು ಈಗಾಗಲೇ ಮುಡಾದಿಂದ ಸಾಕಷ್ಟು ಅಪಮಾನವನ್ನು ನೋವನ್ನು ಹೊಡೆತವನ್ನು ತಿಂದಂಥವು. ಇನ್ನೂ ಒಂದನ್ನ ಗರಿದುಳ್ಳಿದು ಸಾರ್ವಜನಿಕ ಅತ್ಯಂತ ಬೇಕಾಬಿಟ್ಟಿಯಾಗಿ ತೆಗೆದುಕೊಳ್ಳುವಂಥ ಒಂದು ಹೊಲಸು ಪದ್ಧತಿ ರಾಜಕಾರಣಿಗಳಲ್ಲೇ ಇದೆಲ್ಲ ಪಾರ್ಟಿ ಇಲ್ಲದ ಆ ಮಾತಿನ ಬರೆಸಿ ಸಿದ್ದರಾಮಯ್ಯವ್ರಿಗೆ ಬೇಯ್ತಾ ಇದ್ದೀವಿ ಅಥವಾ ಆರೋಪ ಮಾಡ್ತಿದ್ದೀವಿ ಅಂತಲ್ಲ, ಇನ್ನೊಬ್ಬರು ನಮ್ಮ ರಾಹುಲ್ ಅಂತ ಪ್ರಿಯಾಂಕ ಖರ್ಗೆ ಹೋಗಿ ಆರೋಪ ಮಾಡ್ತಾ ಇದ್ದೀವಿ ಅಂತಲ್ಲ. ಎಲ್ಲರೂ ಹೆಚ್ಚು ಎಲ್ಲರಿಗೆ ಇರೋದು ಇನ್ನೊಬ್ಬರು ಕಿಸೆ ಇಲ್ಲದಂಗೆ ಆಗಿದೆ. ಒಬ್ಬ ರಾಜಕಾರಣಿಗೆ ಇನ್ನೊಬ್ಬ ಕಿಸೆ ಅಂದಂಗೆ ಆಗಿದೆ ಅಂದ್ರೆ ಇದರಲ್ಲಿ ಎಲ್ಲರೂ ಅವರೇ ಇದ್ದಾರಂತ. ನಮ್ಮ ಲಹರ್ ಸಿಂಗ್ ಏನೋ ಹೇಳಿದರು ಒಳ್ಳೆ ಮಾತನ್ನು ಇರಲಿ, ಅವ್ರ ಕಾರಣದಿಂದ ಇದು ಹೊರಗಡೆ ಬಂತು. ಮತ್ತು ನಮ್ಮ ಛಲವಾದಿ ನಾರಾಯಣ ಸ್ವಾಮಿಗಳು ಬೆನ್ನು ಹೊತ್ತಿದ್ರು, ಒಳ್ಳೆ ಸಿಕ್ತಿದ್ವು ಆಯಿತು ಜನಕ್ಕೆ ಸಿಕ್ಕಿ ಹಿಡಿದು ಕೊಟ್ಟಿವಿ ನಾವು ಅಂತೇಳೆ. ಈಗ ಈ ಒಂದು ಕಾರಣಕ್ಕಾಗಿ ಇವರು ಹೇಳಿದ್ದಕ್ಕಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಹಂಚಿಕೆ ಆದಂಥ ಏನು ಜಾಗ ಇತ್ತು, KIADB ಇವು ಏನು ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗೆ September 24 ಪತ್ರ ಬರೆದ. ಪ್ರಿಯಾಂಕ ಖರ್ಗೆ ಅವ್ರು ಇದ್ರು ವಾಪಸ್ ತೊಗೊಳ್ರಪ್ಪ, ಪ್ರೊಸೆಸ್ ಮಾಡಿ ನಮಗೆ ಬೇಡ ಈ ಭೂಮಿ ಅಂತೇಳಿ. ಯಾಕಂದರೆ ಈಗಾಗಲೇ ಸ್ವತಃ ಸಿದ್ದರಾಮಯ್ಯನವರು ಎದುರಿಸಿಕೊಳ್ತಾ ಇದ್ದಾರೆ, ಕೊನೆಗೂ ವಾಪಸ್ಸು ಮಾಡಿದ್ದಾರೆ ಅದನ್ನು. ಹಿಂದೆ ಆರ್ ಅಶೋಕ್ ಅವರು ಇಂಥದ್ದು ಮಾಡೋದು ವಾಪಸ್ ಮಾಡಿದ್ರು, ಇನ್ನೂ ಮಾಡಿದಾರೆ ಇಲ್ಲಂತಲ್ಲ, ಕೆಲವೊಂದು ಸಿಗ್ತಾ ಇಲ್ಲ ಇಷ್ಟ ಸಿಕ್ಕಿದ್ದು ಮಾತ್ರ ಒದರಿಕಿದ್ದಾರೆ. ಸಿಕ್ಕಂದ್ರೆ ಯಾಕಪ್ಪ ನಾವು ಈ ಕೆಲಸ ಭೂಮಿಯನ್ನು ಅನಗತ್ಯ ತೊಗೊಂಡಿವಿ ಅಂತಾರೆ. ಇದೆಲ್ಲರಿಗೂ ಹಿಂದೆ ನಾಳೆ ಬರೋದನ್ನ ರೀ, ಒಬ್ರಲ್ಲೊಬ್ರು ಹುಟ್ಟವ್ರು ನಿಂತವ್ರು ಈ ಬೆನ್ನತ್ತವ್ರನ್ನ. ಯಾಕಂತಂದ್ರೆ ಇವತ್ತು ಏನಾಗಿಬಿಡ್ತಂದ್ರೆ ಒಬ್ಬ ನಮ್ಮ ಯತ್ನಾಳರಿಂದ ಇದೆಲ್ಲ ಶುರುವಾಗಿಬಿಡ್ತು. ಆರೋಪ ಹೇಳಿ ಸಹ ಮಾಡಿದ್ರು ಇವ್ರು ಯತ್ನಾಳರು, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ತಾರಪ್ಪ ಇವ್ರು ಅಂತ. ಅವ್ರಿಗೆ ಇವರು ಅದು ಹೇಳ್ತಾ ಹೇಳ್ತಾ ಇವ್ರು ಎಲ್ಲ ವಿಷಯದಲ್ಲಿ ಹೊಂದಾಣಿಕೆ ಇದೆಪ್ಪ ಇವ್ರದ್ದು. ಯಾಕಂದರೆ ಇವರೆಲ್ಲರೂ ಗಂಟೆಗಳಿದಾರೆ, ಇವರು ಒಬ್ರು ಗುಪ್ತೊಬ್ಬರು ಅವ್ರದ್ದು ಇವ್ರು ಮುಸ್ತಾರೆ, ಇವ್ರದ್ದು ಅವ್ರದ್ದು ಮುಸ್ತಾರೆ. ನಮ್ಮದು ಬಿ ಚುಪ್, ನಿಮ್ಮದು ಬಿ ಚುಪ್ ಚುಪ್ ಮಾಡಿ ಹೋಗಿದ್ಬಿಡು. 50 ಎಕರೆನೋ 5 ಎಕರೆನೋ 10 ಎಕರೆನೋ 20 ಎಕರೆನೋ ಅವ್ರು ನೋಡ್ರಿ, ನಮ್ಮ ಇವರು ನಮ್ಮ ಕುಮಾರಸ್ವಾಮಿಗಳು 555 ಎಕರೆ ಅದು ಈಗ ಎಳುದ್ರೆ ಎದ್ದದು ಈಗಾಗಲೇ ಏನು ತನಿಖೆ ನಡೆಯುವಂಥ ಅಂತಕ್ಕೆ ಬಂದಾವ. ಇನ್ನು ಇವತ್ತು ನನ್ನ ಸೈ ಎಲ್ಲ ನನ್ನ ಸೈ ಎಲ್ಲ ಅನ್ನೋ ಪ್ರಸಂಗ ಬಂತು. ಒಂದು ರೀತಿಯಿಂದ ನಮ್ಮ ಯತ್ನಾಳರು ಒಂದು ಹೊಸ ಒಂದು ರಾಜಕೀಯ ಹುಟ್ಟು ಹಾಕಿದ್ರಂತೆ. ಇವ್ರು ಯಾರು ಕಾಡ್ತಾನಿಂದ ಭೂಮಿ ಎತ್ತಿದ್ದು ಬಿಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಎಲ್ಲ ಊರಲ್ಲಿದ್ದಾರೆ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಇಂಥವರಿದ್ದಾರೆ ಇವರು. ಬಾಜು ಹೊಲ ಇತ್ತಲ್ಲೋ ಅದನ್ನು ನೀರು ಬಿಡೋದು, ಮತ್ತೇನು ಮಾಡೋದು, ತಮ್ಮದು ಮಾಡ್ಕೊಂಡು ಬಿಡೋದು, ಗೌರ್ಮೆಂಟ್ ಲ್ಯಾಂಡ್ ಇದ್ರಂತೆ ಮುಗಿದೋದು, ನಮ್ಮ ಇವತ್ತಿರ್ತದೆ ನಾಳೆ ಅದು ಯಾರದೋ ವ್ಯಕ್ತಿಗಳದಾಗಿಬಿಟ್ಟಿರ್ತದೆ. ಇಂಥ ಪ್ರಸಂಗಗಳು ಸಾಕಷ್ಟು ರೀ, ನೂರಾರಲ್ಲ, ಸಾವಿರಾರು ಅನ್ಬೋದೇನೋ ನಾವು. ಹೀಗಾಗಿ ಇವತ್ತಿನ ಎಲ್ಲ MLAಗಳು ಇವತ್ತು 1000 ಕೋಟಿ ಮಾಲೀಕರು, 100, 200, 500, 100 ಕೋಟಿ MLA ಆದರೆ ಬಡವ ಅಂತವ, 10 ಕೋಟಿ MLA ಆದರೆ ಭಾಳ ಬಡವಪ್ಪ ಅಂದ, 10 ಕೋಟಿ ಆಸ್ತಿಗಳು ಅವನು ಭಾಳ ಬಡವ್ರಿ ಪಾಪ ಅಂದಂಗೆ. 100 ಕೋಟಿ 1000 ಕೋಟಿ ಮಾಡ್ತಾ ಇದ್ದಾರೆ. ಇಂಥದ್ದೊಂದೇನ ರೀ, ಯಾವುದ್ರೆ ಭೂಮಿ ಬರ್ತಾರೆ ಅಧಿಕಾರಕ್ಕೆ, ಅಧಿಕಾರಕ್ಕೆ ಬಂದಾಗ ಮಾಡ್ಕೊಳ್ಳೋದೈತಿ. ಯಾರೋ ಒಬ್ರು ಬೆನ್ನೈತಿರು, ಯಾರೋ ಒಬ್ರು ಬೆನ್ನಂತಿಲ್ಲ, ಈ ಸಲ ಅನಿವಾರ್ಯ ಬರ್ತದೆ. ಇದಕ್ಕೆ ಎಲ್ಲ ಮುಖ್ಯ ಕಾರಣ ಅಂದ್ರೆ ಮೋದಿಯವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇರಲಿ, ಅವ್ರ ಜೊತೆಗೆ ಅನೇಕ ಏನಪ್ಪ ಅಂದ್ರೆ ಇಂಥ ವ್ಯವಹಾರ ಮಾಡೋರು ಇದ್ದಾರೆ, ಅದು ತಮ್ಮ ಪಕ್ಷ ಶುದ್ಧ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇರಲಿ, ಅದನ್ನ ಇವರು ಸಿದ್ದರಾಮಯ್ಯವ್ರ ಇವರು ಕೈ ಹಾಕಿದ ಮತ್ತೆ ಸಿದ್ದರಾಮಯ್ಯ ಹಾಕ್ಬಿಡ್ತಾರೆ ಅವರು. ಅವರು ಇವರು 21 ಕೇಸ್ ಹಂಗೂತಾರೆ. ಕೋವಿಡ್ ಅದು ಇದು ಕೋವಿಡ್ ಅದು ದೊಡ್ಡ ಆವಾಜ್ ಮಾಡಾಕತ್ತಿದ್ರು. ಈಗ ಕೋವಿಡ್ ಸಹಿತ ಯಾರ್ಯಾರನ್ನ ಬರೀ ತೊಗೊಳ್ತದೆ ಏನೇನು ಮಾಡ್ತದೆ ಗೊತ್ತಿಲ್ಲ, ಅದ್ರ ತೊಳ್ದು ಗ್ಯಾರಂಟಿನ. ಅದ್ರ ಜೊತೆ ಇನ್ನೂ 21 ಜನ ಇದ್ದಾರೆ ಎಲ್ಲರ ಮೇಲೂ. ಇವತ್ತು ಇವರು ಒಂದೇನೋ ಬೆಂಕಿ ಹೆಚ್ಚು ಪಟಾಕ್ಷ ಹೋಗೋದ್ಬಿಟ್ಟಾರೆ ನೋಡು, ಅದು ಟಪ್ ಟುಪ್ ಟಪ್ ಟುಪ್ ಯಾವ ಆಗ್ತದಂತ. ಈಗ ಮಾತ್ರ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಟಪ್ ಟು ಬಂದು ವಾಪಸ್ ಮಾಡ್ಯಾರ 5 ಎಕರೆ. ಬೇಡಪ್ಪ ನಮ್ಗೆ ಉಸಾರಿ ಬೇಡ, ನಮಗೆ ಬೇರೆ ನೈತ್ಯ ಮಾತ್ರ ತ್ರಾಸ ಆಗ್ತದೆ, ಅವೇನು ಪ್ರೊಸೆಸ್ ಅದು ಮಾಡ್ಕೊಳ್ರಿ, ನಮ್ಗೆ ಬಿಡ್ರಿ, ಮಾತ್ರ ರೊಕ್ಕ ಕೊಡ್ದು ಬಿಡ್ರಿ ಅಂದಂಗೆ ಐತ್ರಿ. ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿರ್ತದೆ, ಏನೋ ಮಹಾನ್ ಏನೋ ಕಟ್ತಾರ ಮಾಡ್ತಾರೆ, ಅದು ನಾಳೆ ವೈಯಕ್ತಿಕ ಟ್ರಸ್ಟ್ ಮಾಡೆ
ಅಲ್ಲಿ ಗಂಟು ಮಡ್ಕೊಳ್ತವ್ರು ಯಾರು ಎಜುಕೇಷನ್ ಇನ್ಸ್ಟಿಟ್ಯೂಟ್ ತೆಗಿಲಿ ಮತ್ತೆ ಮಾಡಲಿ ಅದಿಲ್ಲಂದ್ರೆ ಸುಮ್ಮನೆ ವೇಸ್ಟ್ ಹೊಡೆದು ಬಿಡೋದು ಅದನ್ನು ಭೂಮಿ ಹಿಂದಿನ ನಮ್ಮವ್ರು ಮಾರ್ಕೊಳ್ಳೋಕೆ ಬರ್ತದೆ ಸ್ವಲ್ಪ ಮುಂದಿನ ಜನ್ರೇಷನ್ಗೆ ಅಂತೇಳಿ. ಇವತ್ತು ನಮ್ಮ ರಾಜಕಾರಣಿಗಳು ಯಾವ ರೀತಿ ಆಸ್ತಿ ಮಾಡ್ಕೊಳ್ಳಾರಪ್ಪ ಅಂದ್ರೆ ಮುಂದಿನ ಹತ್ತು ಹದಿನೈದು ತಲೆಮಾರ ಏನು ಕೆಲಸ ಮಾಡೋದು ಗಪ್ಪು ಇದ್ದರೂ ಸಹಿತ ಅವ್ರು ಬುಟ್ಟ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಆಸ್ತಿ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಶಾಸಕ 5 ವರ್ಷ ಆಗಂದ್ರೆ ಇಡೀ ತಲೆಮಾರಿಗೆ ಆಗುವಷ್ಟು ಮಾಡಿ ಹೋಗ್ಬಿಡ್ತಾರೆ. ಹೀಗಾಗಿ ಈ ನಿವೇಶನ ವಾಪಸ್ ಮಾಡುವಂಥ ಒಂದು ಕಹಿ ಘಟನೆ ನಮ್ಮ ರಾಹುಲ್ ಖರ್ಗೆವರೆಗೆ ಬಂತು. ಅದ್ರ ಜೊತೆಗೆ ನಮ್ಮ ಪ್ರಿಯಾಂಕ್ ಖರ್ಗೆವರೆಗೂ ಕುತ್ತಿಗೆ ಬಂದಂಗೆ ಆಯಿತು. ಇದನ್ನ ಇಟ್ಕೊಂಡು ಇನ್ನು ನಾವು ಹೋರಾಟ ಮಾಡಿದ್ರೆ ಬಿಜೆಪಿಗೆ ಇರ್ಬೋದಿಲ್ಲಪ್ಪ. ನಮಗಿಂತ ಅವ್ರ ಬಾಯಿ ಜೋರದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇಡಿ IIT CBI ಅವ್ರಿಗೆ ಆಗದವ ಅವ್ರು ನಮ್ಮ ಬೇರೆ ನೆಹಿಸ್ತಾರೆ ತಿಳ್ಕೊಂಡು ಹುಷಾರು ಬಿಡುವಂಥ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಒಂದ್ರೆ ಸಂತೋಷ ಪಡುವಂಥ ವಿಷಯ, ಯಾಕಂದರೆ ಸರ್ಕಾರ ಭೂಮಿ ಆಗಲಿ ಏನೋ ಆಗಲಿ ಸರ್ಕಾರದಿಂದ ಆದಂಥ ಪಕ್ಕದ್ರೆ ಹೊಡಿತಿರೋ ಅಂತ ದಂಧೆ ಇದ್ವ. ಕೋಟಿ ರೂಪಾಯಿ ಮತ್ತು ಅವನು 1 ಲಕ್ಷ 10 ಲಕ್ಷ ತೊಗೊಳ್ಳೋಂಥ ಪ್ರವೃತ್ತಿಯನ್ನು ನಾವು ನೋಡ್ತಾ ಇದ್ವಿ. ಏನು ಮಾಡಿ ಹೊಡ್ಕೊಂಡು ಹೋಗುವಂಥವೆಲ್ಲ ನೋಡ್ತಾ ಇದ್ವಿ. ಇವೆಲ್ಲ ಇವತ್ತು ತಪ್ಪಾಗಿದ್ದಾವ. ಅಟ್ಲೀಸ್ಟ್ ಇಷ್ಟು ನಮ್ಮ ಕರ್ನಾಟಕದಲ್ಲಿ ಜಾಗೃತಿ ಆಗಲಿಕ್ಕಂತದಲ್ಲಪ್ಪ ಅಂತೇಳಿ ಒಂದು ರೀತಿ ಸಮಾಧಾನ ಆಗ್ತಿರ್ಲಿಕ್ಕಂಥದ್ದು. ಇದು ಒಳ್ಳೆಯ ಡೆವಲಪ್ಮೆಂಟ್ ಪೊಲಿಟಿಕಲ್ ಅನ್ನೋಕ್ಕಿಂತಲೂ ನಮ್ಮ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಆಗಿರ್ಬೋದು, ಇದು ಒಳ್ಳೆಯ ಡೆವಲಪ್ಮೆಂಟ್ಗಳು. ಪ್ರತಿಯೊಬ್ಬ ರಾಜಕಾರಣಿ ಈ ರೀತಿಯಾಗಿ ತಾವು ಮಾಡಿದ್ದ ಅನೈತಿಕ ಒಂದು ಏನು ಇಲ್ಲೀಗಲ್ ಒಂದು ಆಸ್ತಿಗಳನ್ನು ಮರಳಿಕೊಡುವಂಥ ಒಂದು ಏನು ಈ ಶುರುವಾತಾಗಿದೆ, ಇದೆಲ್ಲರಿಗೂ ತೊಂದರೆ ಕೊಡುವಂಥದ್ದು ಆಗ್ತದೆ ಈ ರಾಜಕಾರಣಿಗಳಿಗೆ. ಮತ್ತು ಇಲ್ಲಿ ಭ್ರಷ್ಟಾಚಾರನೂ ಕಡಿಮೆ ಹೋಗೋದು ಸಹಾಯ ಆಗ್ಬೋದು ಅಂತೇಳಿ ಒಂದು ತರ್ಕ. ಯಾಕಪ್ಪ ಅಂತಂದ್ರೆ ಯಾವಾಗಲೂ ಹಿಂದೆ ಒಬ್ಬರು ಕೇಳೋರಿದ್ದರೆ ನೋಡೋರಿದ್ದರೆ ಭಯ ಇರ್ತದೆ ಮನುಷ್ಯರಿಗೆ. ಹಂಗಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಏನು ಮಾಡಿದರು, ಈ ಏನೋ ಮಾಡ್ಕೋಬೇಕು ಏನೋ ಒಂದು ಅದರಿಂದ ಎಜುಕೇಷನ್ ಏನೋ ಸೊಸೈಟಿನೋ ಮತ್ತೇನೋ ಮಾಡಿಕೊಂಡು ಅನುಕೂಲ ಮಾಡಬೇಕಂತ ವಿಚಾರ ಮಾಡಿದರು. ಆದರೆ ಈ ಒಂದು ಕೈಗಾರಿಕಾ ಪ್ರದೇಶದ ಸಿದ್ಧಾರ್ಥ್ ವಿಹಾರ್ ಟ್ರಸ್ಟ್ನ ಹೆಸರ ಮೇಲೆ ಏನು ತೊಗೊಂಡಿದ್ದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಅಣ್ಣಗಿದ್ದನ್ನು ಅನುಕೂಲ ಮಾಡಿದರು. ಟ್ರಸ್ಟ್ ಮಾಡಿಸಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿಗೆ ಈ ಭೂಮಿ ಟ್ರಾನ್ಸ್ಫರ್ ಆಗುವಂಗೆ ಮಾಡಿದರು, ಮಂಜೂರು ಮಾಡಿದರು. ಅದನ್ನು ನಮ್ಮ ರಾಜ್ಯಪಾಲರು ಇವರೇನು ಆರೋಪ ಮಾಡಿದ ತಕ್ಷಣ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ ಕೂಡಲೇ ಇವರು ನಮಗೆ 5 ಎಕರೆ ಬೇಡ, ಏನು ಬೇಡಪ್ಪ, ನಮ್ಮನ್ನು ಬಿಟ್ಟರೆ ಸಾಕು, ನಾವು ಹೋಗ್ತೀವಿ ಅನ್ನುವಂಥ ಮಟ್ಟಕ್ಕೆ ಬಂದರು. ಈ ಒಂದು ಏನಪ್ಪ ಅಂದ್ರೆ ನಾಗರಿಕ ಸೌಲಭ್ಯ ಉಳ್ಳಂಥ CA ಅಂದರೆ ನಿಶ್ಚಯ ನಿವೇಶನ ಅವಸರಗಳನ್ನು ಮಾಡ್ಕೊಂಡಿದ್ರು. ಇದ್ರೆ ಇರುವಂಥ ಮನೆಗಳು ಮಾಡುವಂಥದ್ದು ಅಂದರೆ ಸಾಕಷ್ಟು ಕೋಟಿಗಳಲ್ಲಿ ವ್ಯವಹಾರ ಆಗುವಂಥ ಸಾಧ್ಯತೆಗಳಿದ್ದು ಅದು ಮಾತ್ರ ಈಗ ಒಂದು ಸ್ವಲ್ಪ ತಟ್ಟಿ ನಂಗೆ ಅನಿಸ್ತಾಗತ್ತದ. ಇದು ಒಳ್ಳೆಯ ಬೆಳವಣಿಗೆ ರಾಜ್ಯದ ಈ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಆಡಳಿತಕ್ಕೆ ಒಂದು ಸಹಾಯ ಮಾಡುವಂಥದ್ದು ಅಂತೇಳಿ ಈಗ ಅನಿಸ್ತದ. ಅದೇನೋ ಆಗಲಿ, ಇವೇನು ಇಂಥ ಘಟನೆಗಳು ಏನು ನಡೀತಾ ಇದ್ದಾವ, ಇದೊಂದು ರೀತಿಯಿಂದ ಎಲ್ಲರಿಗೂ ಅದರಲ್ಲೂ ಭ್ರಷ್ಟ ರಾಜಕಾರಣಿಗೆ ಒಂದು ರೀತಿ ಎಚ್ಚರಿಕೆ. ಇದಿನ್ನೂ ಹೆಚ್ಚಾಗಬೇಕಾಗಿದೆ. ನಮ್ಮಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲೂ ಜಾಗೃತ ಸಂಸ್ಥೆ ಹುಟ್ಟಬೇಕಾಗಿದೆ, ಇನ್ವೆಸ್ಟಿಗೇಷನ್ ಮಾಡುವಂಥ ಗುಂಪು ಕೊಡಬೇಕಾಗಿದೆ, ಅದರಲ್ಲೂ ಯುವಕರು ಇಂಥ ಕೆಲಸವನ್ನು ಮಾಡ್ಕೊಂಡು ಮಾಡುತ್ತೆ, ಅದ್ರ ಜೊತೆ ಹಿರಿಯರವರು ಸಹಕಾರ ಮಾಡಬೇಕಾಗಿದೆ. ಅಂದಾಗ ರಾಜ್ಯದಲ್ಲಿದ್ದಂಥ ಇಂಥ ಒಂದು ಅನೈತಿಕವಾದಂಥ ಮತ್ತು ಇನ್ನೊಬ್ಬರು ಭೂಮಿ ನಿಂತು ಬಿಡುವಂಥ ಕೆಲಸಗಳು ಕಡಿಮೆ ಆಗ್ಬೋದೇನು. ಪ್ರತಿ ತಾಲೂಕಿ ಇಂಥ ಒಂದು ಹೋರಾಟಗಾರರು ಅಥವಾ ಇವ್ರ ತಪ್ಪುಗಳನ್ನ ಜನಕ್ಕೆ ಕೇಳುವಂಥ ಜನ ಹೊರಗೆ ಬರಬೇಕಾಗಿದೆ. ಅದು ಆಗ್ತದೆ, ಹಿಂದಿನ ನಾಡಿದ್ರು ನಿಧಾನಕ್ಕೆ ಶುರು ಆಗಿದೆ. ಯಾಕಂತಂದರೆ ಎಲ್ಲ ಸಂಪತ್ತು ಕೆಲವೇ ಕೆಲವು ಮಂದಿಗೆ ಕೆಲವೇ ಜನಕ್ಕೆ ಹೋಗಿ ಕ್ರೋಢೀಕರಣ ಆದಾಗ ಸಹಜವಾಗಿ ಯಾರಿಗಾದರೂ ಇದರ ಬಗ್ಗೆ ಏನಪ್ಪ ಅಂದ್ರೆ ಆ ಒಂದು ರೀತಿ ತಿರಸ್ಕಾರ ಮತ್ತೇನು ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತು ಅಟ್ಲೀಸ್ಟ್ BJP ಮತ್ತು ಕಾಂಗ್ರೆಸ್ಸಿಗರು JDSಿಗರು ತಮ್ಮ ಯಾಕಪ್ಪ ಅಂದ್ರೆ ಈಗ ರಾಜಕಾರಣ ಮಾಡ್ಬೇಕು, ದುಡ್ಡು ಬೇಕು ಇವತ್ತು ಸರಿ ಅನ್ಸಕ್ಕೆ ಮತ್ತೆ ಅದಕ್ಕೆ ಆ ದುಡ್ಡನ್ನು ಯಾವುದೋ ಮೂಲದಿಂದ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ರು. ಆ ದಿಸೆಯಲ್ಲೇ ಈ ಒಂದೇನೋ ಟ್ರಸ್ಟ್ ಮಾಡ್ಯೋ ಮತ್ತೇನು ಮಾಡ್ಯೋ ಎಜುಕೇಷನ್ ಸಂಸ್ಥೆಗಳು ಮಾಡ್ಯೋ ಅಲ್ಲೇ ದುಡ್ಡು ತೆಗೆದ ಮತ್ತೇನು ಮಾಡಿ ರಾಜಕಾರಣ ಮಾಡ್ತಾಯಿದ್ರು. ಅಂಥವಕ್ಕೆಲ್ಲ ಇವು ಅಡತಡೆ ಆಗುವಂಥ ಒಂದು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಇದು ಒಳ್ಳೆಯ ಡೆವಲಪ್ಮೆಂಟ್, ಯಾಕಂದರೆ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಇತ್ತಪ್ಪ ಅಂದರೆ ಒಳ್ಳೆಯ ಆಡಳಿತ ಕೊಡೋಕ್ಕೆ ಸಾಧ್ಯ ಇದೆ, ಉದ್ಯೋಗಗಳು ಸಹಿತ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಒಂದು ಸಾಮಾನ್ಯವಾದ ಎಲ್ಲರ ನಂಬಿಕೆ. ಆ ದಿಸೆಯಲ್ಲೇ ನಮ್ಮ ಈ ಒಂದು ರಾಜಕೀಯ ಬೆಳವಣಿಗೆ ನಿವೇಶನಗಳು ವಾಪಸ್ ಮಾಡುವಂಥದ್ದು. ಇನ್ನೂ ಎಷ್ಟು ಮಂದಿ ಬರುತ್ತೆ ನೋಡೋಣ. ಆರ್ ಅಶೋಕ್ ಅವ್ರದ್ದು ಇರ್ಬೋದು, ನಮ್ಮ ಇನ್ನೂ ಅನೇಕ DKಶ್ ಅವರಂತೂ ಈಗಾಗಲೇ ಕೇಸು ಅದ CBI ಇದೆಲ್ಲ ನಡೀತಾ ಇದೆ ಅಂತ ಇನ್ನೂ ಅನೇಕ ರಾಜಕಾರಣಿಗಳಿದ್ದಾರೆ. ಅವ್ರದ್ದು ಇಂದಿನ ನಾಳೆ ಹೊರಗೆ ಬರೋದನ್ನೇ ಇದೆ. ಯಾಕಪ್ಪ ಅಂತಂದ್ರೆ ಈ ಒಂದು ನಿವೇಶನ ವಾಪಸ್ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಸ್ಟಾರ್ಟ್ ಆಗೈತಿ, ಒಂದು ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗೈತಿ. ಇದು ಒಳ್ಳೆಯದು ಮತ್ತು ಇಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಕಡೆಯನ್ನು ಹಾಕುವ ಸಾಧ್ಯತೆಗಳೆಲ್ಲ ಇದ್ದಾವೆ ಅಂತ ಅನಿಸ್ಲಿಕ್ಕಂತದ. ಏನೋ ಆಗಲಿ, ರಾಹುಲ್ ಖರ್ಗೆ ಅವರು ವಾಪಸ್ ಮಾಡಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ವಾಪಸ್ ಮಾಡ್ಯಾರ. ಯಾಕಂದ್ರೆ ಹಿಂದೆ ನಾಳೆ ನಮಗೆ ಇದು ಮುಡ ಆಗ್ತದೆ. ಇನ್ನೊಂದು ಮುಡ ಅಂದ್ರೆ ಒಂದು ರೀತಿ ಮುರುಳಾದಂಗಣ ನಮ್ಮ ಲೈಫಿಗೆ, ಅದಕ್ಕೆ ಅದು ಬೇಡ ಅಂತ ತಿಳ್ಕೊಂಡು ಅಡ್ವಾನ್ಸ್ ಆಗಿನ ಇವರು ಏನು ಮಾಡಿಬಿಟ್ರಪ್ಪ ಅಂದ್ರೆ ಆ ಜಮೀನನ್ನು ವಾಪಸ್ ಮಾಡಿ ಒಂದು ರೀತಿ ತುರ್ತು ಬಚಾವ್ ಆದ್ರೇನು. ಆದರೆ ಇದು ಎಲ್ಲಿ ತನಕ ಹೋಗ್ಬೋದು, ಏನಾಗ್ಬೋದು, ಕಾನೂನು ಕುಣಿಕೆಗಳಂತ ಇದ್ದೇ ಇದ್ದಾವೆ. ಕಾನೂನು ಏನು ಹೇಳ್ತದೆ ನೋಡೋಣ. ಆ ಕಾನೂನು ಇನ್ನೂ ಎಷ್ಟು ಮಟ್ಟಿಗೆ, ಮತ್ತು ಅವ್ರು ಬಿಡ್ತಾನೋದ್ರಿಗೆ ಬಿಡದಂಗೆ BJP ಬಿಡ್ತಿದ್ದಾರೆ. ಒಂದು ಸಂತೋಷ ವಿಷಯ ಅಂದರೆ
ಬಿಜೆಪಿಗೆ ಭ್ರಷ್ಟಾಚಾರಗಳ ನಂತರ ಚರ್ಚೆ ಮಾಡೋಣ. ಬಟ್ ಆದರೂ ಈ ಭ್ರಷ್ಟರು ಬೆನ್ನ ಎತ್ತಿದ್ದಾರೆ, ಹುಡುಕ್ತೀವಿ ಅಂತ ಕೆಲಸ ಮಾಡಲಿಕ್ಕೆ ಎತ್ತಿದ್ದಾರೆ, ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳೋಣ. ಯಾಕಂದ್ರೆ ಇದು ಆಗಬೇಕಿದು, ಯಾಕಂದರೆ ಮಧ್ಯಾಹ್ನಕ್ಕೆ ಗುದ್ದಾಡಿಕೊಂಡಾಗ ಒಂದು ರೀತಿ ಏನೋ ಆಗ್ತದೆ, ಪರಿವರ್ತನೆ ಆಗ್ತದೆ. ನಮ್ಮಂಥ ಜನಸಾಮಾನ್ಯರಿಗೆ ಇದೆಲ್ಲ ಸಾಧ್ಯ ಇರೋದು ಕೆಲಸ ಅದ. ಬಟ್ ನಾವು ಮಾಡಲಿಕ್ಕೆ ಸಾಧ್ಯ ಒಗ್ಗಟ್ಟಾದ್ರೆ ಅದು ಯಾವಾಗ ಮಾಡ್ತೀರಿ ಏನು ಮಾಡ್ತೀರಿ ನೋಡೋಣ. ಈಗಂತ ಇಷ್ಟು ನಡೆದದ, ನಿಮಗೆ ಹೇಳೋದು ನಮ್ಮ ಕರ್ತವ್ಯ ಇತ್ತು ಹೇಳಿದ್ವಿ. ಇದು ನಿವೇಶನ ಅಂತ ರಾಹುಲ್ ಖರ್ಗೆ ವಾಪಸ್ ಮಾಡ್ಯಾರ, ಇನ್ನು ಯಾವ ರೂಪ ಪಡಿಬೋದು ನಾಳೆ ನೋಡೋಣ ನಾವು ನೀವು ಅಂತ ಹೇಳ್ತಾ ನನಗೆ ಅನಿಸಿದ್ರು ಒಂದು ಎರಡು ಮತ್ತು ಮೊದಲಿಂದ ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡುಗಡೆ ಮಾಡಿರಿ. ಹೇ ಶೀತಾನಂದ ಸತ್ಯದ ಕೈಗನ್ನಡಿ, ವಂದನೆಗಳು.